ಎಂಪಿ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ನಾನು ಅಪೂರ್ವ. ಗೋಕಾಕ್ ತಾಲೂಕಿನ ಸಮಸ್ತ ನಾಗರಿಕರಿಗಾಗಿ ಆಂಬ್ಯುಲೆನ್ಸ್ ವಾಹನಗಳನ್ನು ಲೋಕಾರ್ಪಣೆ ಮಾಡಿದ ಸಾಹುಕಾರ. ಗೋಕಾಕ್ ಮಹಾಮಾರಿ ಕೋವಿಡ್ ಮೂರನೇ ಅಲೆ ಎದುರಿಸಲು ಗೋಕಾಕ್ ತಾಲೂಕಿನ ಸಮಸ್ತ ನಾಗರಿಕರಿಗಾಗಿ ಶಾಸಕರ ಅನುದಾನದ ಅಡಿಯಲ್ಲಿ ತರಲಾಗಿರುವ ಹೊಸ ಮೂರು ಆಂಬ್ಯುಲೆನ್ಸ್ ವಾಹನಗಳನ್ನು ಗೋಕಾಕ್ ಮತಕ್ಷೇತ್ರದ ಶಾಸಕರಾದ ಸಾಹುಕಾರ ಶ್ರೀ ರಮೇಶ್ ಜಾರಕಿಹೊಳಿ ಅವರು ಇಂದು ನಗರದ ಶ್ರೀ ಗಣಪತಿ ದೇವಸ್ಥಾನ ಆವರಣದಲ್ಲಿ ವಾಹನಗಳಿಗೆ ಪೂಜೆ ನೆರವೇರಿಸಿ ಲೋಕಾರ್ಪಣೆ ಮಾಡಿ ಮಾತನಾಡಿದ ಅವರು, ಗೋಕಾಕ್ ನಾಗರಿಕರು ಕೊರೋನಾ ಹೋಗಿದೆ ಎಂದು ಮೈ ಮರೆಯದೆ ಮಾಸ್ಕ್ ಉಪಯೋಗಿಸಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ, ಕೋವಿಡ್ ನಿಯಮ ಪಾಲಿಸಿ ಎಂದು ಕಿವಿಮಾತು ಹೇಳಿದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಜಯಾನಂದ ಹುಣಚ್ಯಾಳಿ, ತಹಶೀಲ್ದಾರ ಪ್ರಕಾಶ ಹೊಳೆಪ್ಪಗೋಳ, ಪೌರಾಯುಕ್ತ ಶಿವಾನಂದ ಹಿರೇಮಠ್, ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರವೀಂದ್ರ ಅಂಟಿನ್, ಟಿಎಚ್ಒ ಡಾಕ್ಟರ್ ಮುತ್ತಣ್ಣಕೊಪ್ಪದ, ಡಾಕ್ಟರ್ ಕೋಣಿ, ಡಾಕ್ಟರ್ ಬಾಗಲಕೋಟ, ಡಾಕ್ಟರ್ ಬೆಣಚಿನ ಮರಡಿ, ಡಾಕ್ಟರ್ ಶಾಂತಕುಮಾರ್, ಡಾಕ್ಟರ್ ಬೋವಿ, ಡಾಕ್ಟರ್ ಪವನ್ ಕುಮಾರ್, ಡಿಎಸ್ಪಿ ಮನೋಜ್ ಕುಮಾರ್, ಸಿಪಿ ಗೋಪಾಲ್ ರಾಠೋಡ ಸೇರಿದಂತೆ ಗೋಕಾಕ ನಗರಸಭೆ ಸರ್ವ ಸದಸ್ಯರು ಮುಖಂಡರು ಉಪಸ್ಥಿತರಿದ್ದರು. ಎಲ್ಲರೂ ಸರಿ ಸರ್, ಕಣ್ಣ